ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಸೋಯಾ ಚಂಕ್ಸ್ ಮಸಾಲಾ ಫ್ರೈ ರೆಸಿಪಿ ನಿಮಗೆ ಕೂಡ ತಿಳಿಸ್ಕೊಡೋಕ್ಕೆ. ಸೋಯಾ ಚಂಕ್ಸ್ ಅಂದರೆ ಸೋಯಾಬೀನ್ ಸೀಡ್ನಿಂದ ಆಯಿಲ್ ಅಂಶವನ್ನೆಲ್ಲ ತೆಗೆದು ಬಾಕಿ ಬರುವ ಸ್ಪಾಂಜಿ ಮೆಟೀರಿಯಲ್. ಇದನ್ನು ಒಣಗಿಸಿ ಇಡ್ತಾರೆ. ಇದು ರೆಡಿಮೇಡಾಗಿ ನಮಗೆ ಶಾಪಿಂದ ತೆಗೆಯೋಕ್ಕೆ ಸಿಗುತ್ತೆ. ಈ ಸೋಯಾ ಚುಂಕ್ಸಲ್ಲಿ ಧಾರಾಳವಾಗಿ ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ಫೈಬರ್ ಅಡಗಿವೆ. ಇದು ನಮ್ಮ ಶರೀರಕ್ಕೆ ಬಹಳ ಒಳ್ಳೆಯದು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಈ ಸೋಯಾ ಚುಂಕ್ಸಿನ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಒಂದು ಬೌಲು ಸೋಯಾ ಚುಂಕ್ಸ್ ತಗೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ತಗೊಂಡಿದ್ದೀನಿ. ಇನ್ನೊಂದು ಪಾತ್ರದಲ್ಲಿ ನೀರನ್ನು ಕುದಿಸ್ಲಿಕ್ಕಿಡೋಣ. ಸ್ವಲ್ಪ ಉಪ್ಪು ಕೂಡ ಹಾಕೋಣ. ಇನ್ನು ಈ ಸೋಯಾ ಚುಂಕ್ಸನ್ನು ಈ ನೀರಿಗೆ ಹಾಕೋಣ. ನೀರು ಚೆನ್ನಾಗಿ ಕುದಿಯೋ ತನಕ ಈ ಥರ ಮಿಕ್ಸ್ ಮಾಡಿ, ಕುದಿದಿದೆ ಆಫ್ ಮಾಡೋಣ. ಕುದಿದ ನಂತರ ಇನ್ನೊಂದು ಪಾತ್ರದಲ್ಲಿ ಸೋಸಿ ತೆಗೀರಿ. ಸೋಸಿದ ಮೇಲೆ ಈ ನೀರನ್ನು ಕೂಡ ಈ ಥರ ಹಿಂಡಿ ತೆಗೆದು ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡೋಣ. ಇನ್ನು ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕೋಣ, ಸ್ವಲ್ಪ ಕೊತ್ತಂಬರಿ ಹುಡಿ, ಖಾರಕ್ಕೆ ತಕ್ಕ ಮೆಣಸಿನ ಹುಡಿ. ನಾನಿಲ್ಲಿ 2 ಸ್ಪೂನಷ್ಟು ಹಾಕಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಮಸಾಲೆ ಹುಡಿ ಹಾಕೋಣ, 1/2 ಟೀಸ್ಪೂನಷ್ಟು. ಜಿಂಜರ್ ಗಾರ್ಲಿಕ್ಕು ಪೇಸ್ಟ್ ಕೂಡ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೀರಿ ಒಮ್ಮೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ. ಇನ್ನು ಇದಕ್ಕೆ ಸ್ವಲ್ಪ ಕಡಲೆ ಹುಡಿ ಹಾಕೋಣ, ಸ್ವಲ್ಪ ಅಕ್ಕಿ ಹುಡಿ ಕ್ರಿಸ್ಪಿ ಆಗೋಕ್ಕೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ. ಸ್ವಲ್ಪ ನೀರು ಕೂಡ ಈ ಥರ ಸ್ಪ್ರೇ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ಥರ ಆಗಿದೆ. ಇನ್ನು ಇದನ್ನು ಫ್ರೈ ಮಾಡೋಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿಯಾಗಲಿಕ್ಕೆ ಇಡೋಣ. ಬಿಸಿಯಾದ ಮೇಲೆ ಈ ಥರ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ತೆಗೀರಿ. ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಿ ತೆಗೀರಿ. ನೋಡಿ, ಒಂದು ಸೈಡ್ ಆದರೆ ಇನ್ನೊಂದು ಸೈಡಿಗೆ ತಿರುಗಿಸಿ ಹಾಕಿ ಫ್ರೈ ಮಾಡಿ. ಬಹಳ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇಲ್ಲಿ ನಮ್ಮ ಟೇಸ್ಟಿಯಾದ ಸೋಯಾಬೀನ್ ಚುಂಕ್ಸ್ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತಪ್ಪದೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡೋವರಿದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟು ಬಹುಮುಖ್ಯ. ಇವತ್ತಿನ ವಿಡಿಯೋ ಇಷ್ಟೇ ಇರೋದು ಫ್ರೆಂಡ್ಸ್. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.